ಹಾಯ್ ಫ್ರೆಂಡ್ಸ್, ಈಗ ಗೋವಾಕ್ಯದಲ್ಲಿ ನಾವು ವಾಟರ್ ಗೇಮ್ಸ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ವಾಟರ್ ಗೇಮ್ಸು ಒಂದು ಸ್ವಲ್ಪ ತುಂಬ ಮೋಸ ಇದೆ. ನಾವು ಫಸ್ಟ್ ಟೈಮ್ ಹೋಗಿದ್ದು ಹೆಂಗೋ ನಾವು ಹಳ್ಳಿಗೆ ಬಿದ್ದಾಗೈತೆ. ಮುಂದೆ ನೀವು ಹೋಗೋರು ನೋಡಿಕೊಂಡು ಹೆಂಗೆ ಹೋಗಬೇಕು ಅದೆಲ್ಲ ನೋಡ್ಕೊಳ್ಳಿ. ನೀವು ಅಲ್ಲಿ ಸಮುದ್ರಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಬಾಗ ಬೀಚ್ ಆಗಲಿ ಮತ್ತು ಇನ್ನೊಂದು ಬೀಚ್ ಆಗಲಿ ಎಲ್ಲೇ ಹೋದ್ರೂ ಅದನ್ನು ಹೋಯ್ತಿದ್ದಂಗೆ ನಿಮಗೆ ಇನ್ವೆಂಟರ್ ಬರ್ತಾರೆ, ಫೋರ್ಸ್ ಮಾಡ್ತಾರೆ, ಆ ಗೇಮ್ ಕೊಡ್ತೀವಿ, ಈ ಗೇಮ್ ಕೊಡ್ತೀವಿ, ಆ ಥರ ಮಾಡ್ತೀವಿ, ಫೋಟೋಶೂಟ್ ಮಾಡ್ತೀವಿ, ಸ್ಕೂಬಾ ಡೈವ್ ವೀಡಿಯೋ ಸಿಗುತ್ತೆ, ಅದು ಸಿಗುತ್ತೆ ಅಂತ. ಪ್ರತಿಯೊಂದು ಗೇಮು ನಿಮಗೆ ಮ್ಯಾಕ್ಸಿಮಮ್ ಒಂದು ನಿಮಿಷದ ಒಳಗಡೆ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ. ನೋಡಿ, ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಒಂದೊಂದು ಮಿನಿಮಮ್ ಅಂದರೆ 15 to 20 seconds ಲಾಸ್ಟು, ಅಷ್ಟು ಕೊಟ್ಟು ಜನನ ತುಂಬ ಮೋಸ ಮಾಡ್ತಾರೆ. ನಾವಂತೂ ಹೋದ್ವಿ, ಹೆಂಗೋ ಆಗೋಯ್ತು, ಹೆಂಗೋ ನೋಡ್ಕೊಂಡು ಬಂದ್ವಿ. ಇವಾಗ ನೆಕ್ಸ್ಟು ನೀವು ಹೋಗ್ಬೇಕಾದ್ರೆ ನೋಡಿಕೊಂಡು, ಇಂಡಿವಿಜುವಲ್ ಆಗಿರ್ತವೆ ಅದಕ್ಕೆ ಹೋಗಿ, ದಯವಿಟ್ಟು ಪ್ಯಾಕೇಜ್ಗಂತೂ ಹೋಗೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ನಮ್ಮ ಎಲ್ಲರೂ ನಾವು ಹೋಗಿದ್ದೀವಿ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ. ಮಿನಿಮಮ್ ನೋಡ್ಕೊಳ್ಳಿ, ನೀವು ಟೈಮಿಂಗ್ಸ್ ನೋಡ್ಕೊಳ್ಳಿ, ಎಷ್ಟೊತ್ತು ಸ್ಟಾರ್ಟ್ ಮಾಡೋರೆ, ಎಷ್ಟೊತ್ತು ನಿಲ್ಲಿಸೋರೆ, ಅಷ್ಟು ಮಾತ್ರ ಮಾಡ್ತಾರೆ. ನೋಡಿಕೊಂಡು ಕ್ಲೀನಾಗೆ ಇದು ಮಾಡಿ, ಮತ್ತು ಊಟದ ವ್ಯವಸ್ಥೆನೂ ಅದೇ ರೀತಿ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಅಂದರೆ ಅವರು ಒಂದು ಬೋಷನ್ಗೆ ತುಂಬ್ಕೊಂಬರ್ತಾರೆ, ಬಟ್ಟು ಅಲ್ಲಿ ಊಟ ಕೊಡಬೇಕಾರೆಲ್ಲ ನುಗ್ಗು ನುಗ್ಗಲಾಗಿ ಹೋಗ್ತಾರೆ. 50 ಜನ ಇರ್ತಾರೆ ಒಂದು ಬೋಟಲ್ಲಿ, ಎಲ್ಲರಿಗೂ ಊಟ ಸಪ್ಲೈ ಮಾಡಬೇಕು ಎಲ್ಲ ಹೇಳ್ತಾರೆ. ಅದು ನೋಡಿದ್ರೆ ಏನೂ ಚೆನ್ನಾಗಿರೋದಿಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗ ಗೋವಾಗ ಹೋದರೆ ಮೋಸ ಹೋಗಬೇಡಿ, ಕ್ಲೀನಾಗೆ ಮಾತಾಡಿಕೊಂಡು ಎಲ್ಲ ಹೋಗಿ. ಸಪ್ರೇಟಾಗೇ ಇರ್ತದೆ ಗೇಮು, ಅದು ನೋಡಿಕೊಂಡು ಹೋಗಿ. ಬೀಚೆಲ್ಲ ಇರ್ತವೆ, ಅದನ್ನು ಮಾಡಿ. ಇಲ್ಲಿ ಪ್ಯಾಕೇಜ್ಗಂತೂ ದಯವಿಟ್ಟು ಹೋಗಬೇಡಿ, ತುಂಬ ಮೋಸ ಇದೆ. ಈಗ ಕಾವ್ಯ ಹೋಗ್ತಾ ಇದ್ದಾಳೆ ರೌಂಡ್ಸ್ಗೆ. ನೋಡಿ, ಇದು ನೋಡಿ, ಒಂದು 15 seconds ಈ ಕಡೆಯಿಂದ ಆ ಕಡೆ ಹೋಗಿದ್ದು ಬರ್ತಾರೆ ಅಷ್ಟೇ. ನೆಕ್ಸ್ಟು ಯಾರು ಬರ್ತಾರೆ ಅಂತ ನೋಡಿ. ಇವಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ, ಬಟ್ ಆದರೂ ಮೋಸ ಮಾಡಿದ್ರು ಗೋವಾದಲ್ಲಿ. ಬಟ್ ಓಕೆ, ನೋಡಿ ಇವಾಗ ರೋಹಿಣಿ ರೌಂಡಿಂಗು, ರೋಹಿಣಿ ಹೋಗ್ತಾ ಇದ್ದಾಳೆ. ಈಗ ನಮ್ಮ ಚೊಯ್ಯ ಹೋಗ್ತಾ ಇದ್ದಾಳೆ, ಹೊಸ್ದಾಗಿ ಮದುವೆ ಆಗಿದ್ದಾಳೆ. ನಾವು ಅವ್ರನ್ನೂ ಕರ್ಕೊಬಂದಿದ್ವಿ, ಅವರು ಕೂಡ ತುಂಬ ಎಂಜಾಯ್ ಮಾಡಿದ್ರು, ಚೆನ್ನಾಗಿದೆ. ನೆಕ್ಸ್ಟು ಯಾರಿದು, ಸಿ ಬಿ ಅಭಿಷೇಕ್ ಅವರು, ಸಿ ಬಿ ಅಭಿಷೇಕು. ಇವನು ನಮ್ಮ ಕಸಿನ್ ಇದ್ದಾರೆ, ಇವನು ಕೂಡ ಹೋಗಿದ್ದಾನೆ, ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಸೂಪರು. ಆಮೇಲೆ ಅಲ್ಲಿ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಎಕ್ಸ್ಟ್ರಾ ಒಂದು 500 rupees ಕೊಟ್ಟರೆ ಇನ್ನೊಂದು 2 ನಿಮಿಷ ಓಡಿಸ್ತಾರೆ. 2 ನಿಮಿಷಕ್ಕೆ 2 ನಿಮಿಷ 3 ನಿಮಿಷಕ್ಕೆ 500 rupees ಎಲ್ಲ ಏನು ದೊಡ್ಡ ವಿಚಾರ, 500 rupees ಜಾಸ್ತಿನೇ ಆಯಿತು. ಒಂದು 10 ನಿಮಿಷನಾದ್ರೂ ಹೋಗಿ ಒಂದು 5 kilometers ಹೋಗಬೇಕಾಯಿತು, ಅದು ಮಾಡಲಿಲ್ಲ ಅವರು. ಈಗ ನಾನು ಅದೇ ರೀತಿ ಕೇಳಿದ್ರು, ಇವಾಗ ನಾನು ಹೋಗ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ. ನನಗೂ ಅಷ್ಟೇ ಮಾಡಿಸಿದ್ದು, ಬಟ್ ಬೇಜಾರಾಯಿತು. ನಮಗಿನ್ನೂ ತುಂಬ ದೂರ ಹೋಗಬೇಕಾಗಿತ್ತು. ಒಂದು 10 kilometers ಕರ್ಕೊಂಡೋಗಿದ್ದರೆ 500 rupees ಕೊಟ್ಟರು ಹೊರ್ತಿರಲ್ಲ. ಬಟ್ ಇವ್ರು ಕರ್ಕೊಂಡೋಗೋದು 20 seconds ಕರ್ಕೊಂಡು ಹೋಗ್ತಾರೆ, ಇನ್ನು ಎಕ್ಸ್ಟ್ರಾ 500 ಕೊಡ್ತೀನೋ, ಅದಕ್ಕೆ ನಾವು ಯಾರಿದೆ ಅದಕ್ಕೆ ಹೋಗಿಲ್ಲ. ಆಮೇಲೆ ನಮ್ಮ ವೈಫ್ ಬರ್ತಾಳೆ ಇವಾಗ. ಇಲ್ಲ, ಪ್ರಜು ಬಂದಿರೋದು, ಪ್ರಜು ನಾವು ಸ್ವಲ್ಪ ಫಾಸ್ಟಾಗಿ ಕರ್ಕೊಂಡೋದ್ರು. ಬಟ್ ಅದು ಏನು ಚೆನ್ನಾಗಿರುತ್ತೆ, ಎಂಜಾಯ್ ಆಗಿರುತ್ತೆ, ಮಾಡೋಕ್ಕೆ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದನ್ನು ನಮಗೆ ಡ್ರೈವಿಂಗ್ ಕೊಟ್ಟರೆ ಚೆನ್ನಾಗಿತ್ತು, ನಮಗೆ ಅದು ಡ್ರೈವಿಂಗ್ ಕೊಡಲ್ಲ, ಅದು ಒಂದು ಪ್ಲಸ್ ಪಾಯಿಂಟ್. ಅಲ್ಲಿ ಒಂಥರ ಬೇಜಾರಾಗುತ್ತೆ, ಅವ್ರು ಕೂತ್ಕೋತಾರೆ ಹಿಂದೆ, ನಮ್ಮ ಹಿಂದೆ ಮಾಡ್ತಾರೆ ಕೂತ್ಕೋತಾರೆ. ಈಗ ನಮ್ಮ ಐಶು ಬಂದಲು, ಐಶು ಹಾಯ್ ಹಾಯ್ ಹೋಗ್ತಾ ಇದ್ದಾರೆ ಈಗ ನೋಡಿ ಹಿಂಗೆ ಅಂತ. ಸಖತ್ ಎಂಜಾಯ್ ಮಾಡಿದ್ದೀವಿ, ಆದಷ್ಟು ಎಂಜಾಯ್ ಮಾಡಿದ್ದೀವಿ. ಬಟ್ ಏನಪ್ಪ ಅಂದರೆ, ಅಲ್ಲಿ ಬೆಳಿಗ್ಗೆ ಅಲ್ಲಿ ಫುಡ್ ಕೊಟ್ಟರು, ಫುಡ್ಡು ಚೆನ್ನಾಗಿಲ್ಲ. ಒಂದು 2-3 ಜನಕ್ಕೆ ಒಂದು ಸ್ವಲ್ಪ ಫುಡ್ಡು ಸ್ಟಮಕ್ ಅಪ್ಸೆಟ್ ಆಯಿತು, ವಾಮಿಟಿಂಗ್ ಎಲ್ಲ ಮಾಡ್ಕೊಬಿಟ್ರು ಪಾಪ. ನನ್ನ ವೈಫು, ನನ್ನ ತಂಗಿ, ಮತ್ತು ತುಂಬ ಬೇರೆ ಯಾರ್ಯಾರು ಬಂದಿದ್ದು ಅವ್ರನ್ನ ಮಾಡ್ಕೊಂಡ್ರು. ಇವಾಗ ಬನಾನಾ ರೈಡ್ ಅಂತ ಮಾಡಿದ್ರು, ಆ ಬನಾನಾ ಮುಂದೆ ಕೂತ್ಕೋತಾರೆ ಐಶಾ ಬಂದರು. ಇವಾಗ ರೋಹಿಣಿ, ಸಂಘರ್ಷು, ಅಕ್ಕಿ, ಪ್ರಜು ಇಷ್ಟು ಜನ ಹೋಗಿದ್ದಾರೆ ಒಂದು ಟ್ರಿಪ್ಪಲ್ಲಿ. ನಾವು ಟೋಟಲಿ 10 members ಇದ್ದಾರೆ. ನೆಕ್ಸ್ಟ್ ಟ್ರಿಪ್ಪಲ್ಲಿ ನಾವು, ನನ್ನ ಮಗ, ಕಾವ್ಯ ಎಲ್ಲ ಹೋಗ್ತೀವಿ. ಇದು ಅಷ್ಟೇ, ಅವರು ಹೆಂಗೆ ಸೈಕ್ಲಿಂಗ್ ಬೈಕ್ ರೈಡ್ ಥರ ಹೆಂಗಿತ್ತು ಅದು ಕರ್ಕೊಂಡೋಗ್ರು, ಅಷ್ಟೇ ದೂರ ಇದನ್ನು ಕರ್ಕೊಂಡೋಗಿದ್ದು. ಇದೇನು ಜಾಸ್ತಿ ದೂರ ಕರ್ಕೊಂಡು ಹೋಗಿಲ್ಲ, ಇದು ಅದೇ ಥರ ಮಾಡಿದ್ರು.
ಸ್ವಲ್ಪ ಬೇಜಾರಾಯಿತು ಎಲ್ಲ ಕಡೆಯಿಂದ. ಬಟ್ ಸ್ಕೂಬಾ ಡೈವ್ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು. ಬಟ್ ಸ್ಕೂಬಾ ಡೈವ್ ಕರ್ಕೊಂಡು ಹೋದಾಗ ತುಂಬ ಸ್ವಲ್ಪ ಅದು ವಾಟರ್ ಚೆನ್ನಾಗಿರಲ್ಲ ಎಲ್ಲ ಅಲ್ಲೇ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಇಲ್ಲಿ ಒಂದು 10-15 ಜನ ಬರ್ತಾರೆ. 10-15 ಬೋಟ್ ಇರ್ತಾರೆ ನೋಡಿ. ನಾನು ಹೋಗ್ತಾ ಇದ್ದೀನಿ, ಅಭಿ ಹೋಗ್ತಾ ಇದ್ದೀನಿ, ಚಿಂಟು ಪ್ರಜು ಎಲ್ಲ ಹೋಗ್ತಾ ಇದ್ದೀವಿ, ನಾವು 5 ಜನ ಹೋಗ್ತಾ ಇದ್ವಿ. ಚೆನ್ನಾಗಿದೆ. ಸ್ವಲ್ಪ ಅಲ್ಲಿ ಆಟ ಆಡೋಕೆ ಬಿಡಬೇಕಾಯ್ತು, ನಮ್ಮ ಬಿಡಲಿಲ್ಲ ಅವರು. ಅಷ್ಟೇ ಹೊತ್ತು ಮಾಡಿಸಿದ್ದು. ದಯವಿಟ್ಟು ಯಾರು ಮೋಸ ಹೋಗಿ ನೆಕ್ಸ್ಟ್ ಟೈಮ್ ಬರೋಕ್ಕೆ. ಇನ್ನು ಕೂತ್ಕೊಳ್ರಿ, ಇನ್ನು ಇಬ್ರು ಕೂತ್ಕೋಬೋದು. ಏ ರೋಹಿಣಿ, ಅಕ್ಕಿಲ ಬಿಗಿಯಾಗಿ ಇಟ್ಕೋ ನೋಡಿ. ಎಲ್ಲ ನಮ್ಮೂರೆಲ್ಲ ಹೋಗ್ತವ್ರೆ, ರೈಡಿಂಗ್ ಸೂಪರ್ ಆಗಿದೆ. ಬನಾನಾ ರೈಡ್ ಇಷ್ಟೊತ್ತೊಳಗೆ ವಾಟರ್ ಗೇಮ್ಸ್ ಎಲ್ಲನೂ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಪ್ಯಾರಾಸೈಲಿಂಗ್ ಒಂದು ಮಾತ್ರ ಉಳಿದಿದೆ. ಆ ಪ್ಯಾರಾಸೈಲಿಂಗ್ಗೆ ಬೇರೆ ಬೋಟ್ ಬರಬೇಕು, ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ದೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀವಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಫುಲ್ ವಿಡಿಯೋನ ವಾಚ್ ಮಾಡೋದು ಮರಿಬೇಡಿ. ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ.